ಕುಡಿದ ಮತ್ತಿನಲ್ಲಿ ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡಿದರೆ ಭಯಾನಕ ದೃಶ್ಯಗಳು ಅಮೋಕ್ ಟಿವಿಗೆ ಲಭ್ಯವಾಗಿದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್. ಚಾಲನೆ ಮಾಡ್ತಾರೆ, ಹಿಂಬದಿ ಸವಾರನ ಮೊಬೈಲ್ ನಲ್ಲಿ ಸೆರೆಯಾಗಿದೆ ಭಯಾನಕ ದೃಶ್ಯ. ಇದು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ 48 ಮಂಚಲಕುಪ್ಪೆ ಬಳಿ ನಡೆದಿರುವಂತಹ ಘಟನೆ. ಬೆಂಗಳೂರು ಕಡೆಯಿಂದ ಮಹಾರಾಷ್ಟ್ರ ಕಡೆಗೆ ತೆರಳ್ತಾ ಇತ್ತು ಬುಲೆರೋ ವಾಹನ. ಕುಡಿದ ಮತ್ತಿನಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಚಲಾಯಿಸಿ ಬುಲೆರೋ ವಾಹನ ಚಾಲಕ ಇಬ್ಬರು ಪಾದಚಾರಿಗಳಿಗೆ ಡಿಕ್ಕಿ ಹೊಡೆದು ನಡು ರಸ್ತೆಯಲ್ಲೇ ವಾಹನ ಇಲ್ಲಿ ಪಲ್ಟಿಯಾಗಿದೆ. ಇನ್ನು ಗಾಯಾಳುಗಳನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕುಡಿದು ವಾಹನ ಚಲಾಯಿಸಿದ ಚಾಲಕನಿಗೆ ಬಿತ್ತು ಸಾರ್ವಜನಿಕರಿಂದ ಘೂಸ. ಇನ್ನು ಕ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಕುಡಿತಾರೆ, ತಮ್ಮ ಕಂಠ ಪೂರ್ತಿ ಕುಡಿದಿರ್ತಾರೆ. ಈ ವೇಳೆಯಲ್ಲಿ ವಾಹನ ಚಲಿಸಬಾರದು ಅನ್ನೋಂಥದ್ದು ನಿಯಮಗಳನ್ನ ನಮ್ಗೆ ಗೊತ್ತು. ಹಾಗೆ ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೂ ಕೂಡ ಒಂದಷ್ಟು ನಿಯಮಗಳನ್ನ ನಾವು ಪಾಲಿಸಲೇಬೇಕಾಗುತ್ತೆ. ಆದ್ರೆ ಮುಂದ್ಗಡೆ ಯಾರು ಹೋಗ್ತಿರ್ತಾರೆ, ಏನು ಯಾವ ವೆಹಿಕಲ್ಗಳು ಪಾಸ್ ಆಗ್ತಾ ಇರ್ತವೆ ಅನ್ನೋದು ಕೂಡ ಗಮನಿಸೋಕೆ ಆಗೋದಿಲ್ಲ. ಯಾಕಂದ್ರೆ ಅಷ್ಟೊಂದು ಫುಲ್ ಆಗಿ ಕುಡಿದು ಬಿಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ವಾಹನ ಚಲಾಯಿಸುವಂತಹ ವೇಳೆಯಲ್ಲಿ ಇಬ್ಬರು ಪಾದಚಾರಿಗಳಿಗೆ ಡಿಕ್ಕಿ ಹೊಡೆದಿದೆ ವಾಹನ. ಜೊತೆಗೆ ಅಲ್ಲಿ ವಾಹನ ಕೂಡ ಪಲ್ಟಿಯಾಗಿದೆ. ನೋಡಿ, ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ, ಕುಡಿದು ವಾಹನ ಚಲಾಯಿಸಬಾರದು ಅಂತ ಹೇಳ್ತೀವಿ. ಇದು ಕ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಕುಡ್ದಿದ್ರು, ಕಂಠ ಪೂರ್ತಿ ಕುಡ್ದಿದ್ದಾರೆ. ಅದೇನು ಹೇಳ್ತೀವಲ್ಲ, ಕುಡಿದ ನಂತರದಲ್ಲಿ ಯಾವುದೇ ಕಡೆಯಿಂದ ಯಾವುದೇ ರೀತಿಯಲ್ಲಿ ವಾಹನ ಚಲಾಯಿಸಬಾರದು ಅಂತ ನಾವು ನಿಯಮವನ್ನ ಅರಿತಿರ್ತೀವಿ. ಆದ್ರೆ ನಿಯಮ ಇಲ್ಲಿ ಗಾಳಿಗೆ ತೂರಿ, ಅಂದ್ರೆ ನಿಯಮಗಳನ್ನ ಉಲ್ಲಂಘಿಸಿ ಇಲ್ಲಿ ತಮಗೆ ಬಂದ ಹಾದಿಗೆ ತಾವು ಹೋಗ್ತಾ ಇದ್ರು. ಆದ್ರೆ ಯಾರಿಗೆ ಇಲ್ಲಿ ಹೊಡೆತ ಆಯ್ತು? ಹೋಗುವ ರಸ್ತೆ ದಾಟುವಂತಹ ವೇಳೆಯಲ್ಲಿ ಇಬ್ಬರು ಪಾದಚಾರಿಗಳಿಗೆ ವಾಹನ ಡಿಕ್ಕಿ ಹೊಡೆದಿದೆ. ಗಾಯಾಳುಗಳನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕುಡಿದ ವಾಹನ ಚಲಾಯಿಸಿದ ಚಾಲಕನಿಗೆ ಸಾರ್ವಜನಿಕರಿಂದ ಘೂಸ. ಯಾಕಂದ್ರೆ ಇಲ್ಲಿ ಅಡ್ಡಾತಿಡಿಯಾಗಿ ಮತ್ತೆ ಬೈದಿರ್ತಾರೆ, ಒಂದಷ್ಟು ಗಲಾಟೆಗಳು ಕೂಡ ನಡೆದಿರ್ತವೆ. ಯಾಕಂದ್ರೆ ಡ್ರೈವಿಂಗ್ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವು ಫಸ್ಟ್ ಥಿಂಗ್ ಕುಡಿದು ಗಾಡಿಯನ್ನ ಓಡಿಸ್ಬಾರ್ದು. ಜೊತೆಗೆ ಏನು ನಿಯಮಗಳು ಇರ್ತವೆ ಆ ನಿಯಮಗಳನ್ನ ಪಾಲಿಸಲೇಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತಹ ನಿಯಮಗಳು ಗಾಳಿಗೆ ತೂರ್ತಾ ಇದ್ದಾರೆ. ಬೆಂಗಳೂರು ಕಡೆಯಿಂದ ಮಹಾರಾಷ್ಟ್ರ ಕಡೆಗೆ ತೆರಳ್ತಾ ಇತ್ತು ಬುಲೆರೋ ವಾಹನ. ಕುಡಿದ ಮತ್ತಿನಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಚಲಾಯಿಸಿದ ಬುಲೆರೋ ವಾಹನ ಚಾಲಕ ಇಬ್ಬರು ಪಾದಚಾರಿಗಳಿಗೆ ಡಿಕ್ಕಿ ಹೊಡೆದಿದೆ. ನಡು ರಸ್ತೆಯಲ್ಲೇ ವಾಹನ ಕೂಡ ಪಲ್ಟಿಯಾಗಿದೆ. ಗಾಯಾಳುಗಳನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೇಕಂತ ಮಾಡ